ಹಾಗಾದ್ರೆ ಪರಿಷತ್ ಗಲಾಟೆಯಿಂದ ಧರ್ಮೇಗೌಡರು ಮನನೊಂದಿದ್ರ? ಪರಿಷತ್ನಲ್ಲಿ ಆದ ಅವಮಾನದಿಂದ ಘಾಸಿಕೊಂಡಿದ್ರ ಧರ್ಮೇಗೌಡರು? ಅಂದು ನಡೆದಂತ ಗಲಾಟೆಯಿಂದ ಮನನೊಂದು ಏನಾದರೂ ಆತ್ಮಹತ್ಯೆಗೆ ಶರಣಾದ್ರ? ಆಪ್ತರ ಬಳಿ ಪರಿಷತ್ ಗಲಾಟೆ ಬಗ್ಗೆ ಹೇಳ್ಕೊಂಡಿದ್ರು ಧರ್ಮೇಗೌಡರು? ತಮ್ಮ ಆಪ್ತರ ಬಳಿ ಪರಿಷತ್ನಲ್ಲಿ ಆದಂತಹ ಗಲಾಟೆ ಬಗ್ಗೆ ಹೇಳ್ಕೊಂಡಿದ್ರು? ಪರಿಷತ್ ಗಲಾಟೆಯಿಂದ ಏನಾದರೂ ಧರ್ಮೇಗೌಡರು ಮನನೊಂದು ಈ ಗಲಾಟೆಯಿಂದಾಗಿಯೇ ಏನಾದರೂ ಆತ್ಮಹತ್ಯೆಗೆ ಶರಣಾದ್ರ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಅಲ್ಲಿ ಆದಂತಹ ಅವಮಾನದಿಂದ ಇವ್ರಿಗೇನಾದ್ರೂ ತುಂಬ ಘಾಸಿಯಾಗಿದ್ರ? ಅಂದು ನಡೆದ ಗಲಾಟೆಯಿಂದ ಏನಾದರೂ ನೋವು ಕಂಡು ಆತ್ಮಹತ್ಯೆಗೆ ಶರಣಾದ್ರ ಧರ್ಮೇಗೌಡರು? ಇವರ ಆಪ್ತರ ಬಳಿ ಪರಿಷತ್ ಗಲಾಟೆ ಬಗ್ಗೆ ಧರ್ಮೇಗೌಡರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು, ಈ ರೀತಿ ಆಯ್ತು ನೋಡಿ, ನನಗೆ ಅವಮಾನ ಮಾಡಿದ್ರು, ನಂಗೆ ಹೆಲ್ತ್ ಇಶ್ಯೂ ಇದೆ ಅಂತ ಗೊತ್ತಿದ್ರು ಕೂಡ ನನಗೆ ಎಲ್ಲರೂ ಹರ್ಟ್ ಮಾಡಿದ್ರು, ಪರಿಷತ್ನಲ್ಲಿ ಆದ ಅವಮಾನ ಮಾಡಿದ್ರು, ಪರಿಷತ್ನಲ್ಲಿ ಆದಂತಹ ಅವಮಾನದಿಂದ ಏನಾದರೂ ಘಾಸಿಗೊಂಡಿದ್ರ ಗೌಡರು ಅನ್ನೋ ಮಾಹಿತಿ ನಮಗೀಗ ಸಿಗ್ತಾ ಇರುವಂಥದ್ದು. ಅಂದು ನಡೆದ ಗಲಾಟೆಯಿಂದ ಮನನೊಂದು ಏನಾದರೂ ಆತ್ಮಹತ್ಯೆಗೆ ಶರಣಾದ್ರ? ಆಪ್ತರ ಬಳಿ ಪರಿಷತ್ ಗಲಾಟೆ ಬಗ್ಗೆ ಧರ್ಮೇಗೌಡರು ಹೇಳ್ಕೊಂಡಿದ್ರು, ಪರಿಷತ್ ಗಲಾಟೆಯಿಂದ ಮನನೊಂದ್ರಿದ್ದ ಧರ್ಮೇಗೌಡರು ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ಏಕಾಏಕಿ ಹೋಗಿ ಗುಣಸಾಗರ ಬಳಿ ರೈಲಿಗೆ ತಲೆ ಕೊಟ್ಟು ಧರ್ಮೇಗೌಡರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಯಾಕೆ ಹೀಗಾಯ್ತು? ಏನ್ ಪ್ರಶ್ನೆ, ಏನ್ ಕಾರಣ? ಹಲವಾರು ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇದೆ. ಏನಾಗಿರ್ಬೋದು ಅವರಿಗೆ ಅಂತ ನೋವು, ಏನ್ ಕಾಡ್ತಾ ಇತ್ತು? ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಧರ್ಮೇಗೌಡರು. ಎಸ್, ಪರಿಷತ್ ಗಲಾಟೆ ಬಗ್ಗೆ ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಿರುವ ಉಪಸಭಾಪತಿ, ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರುವ ಧರ್ಮೇಗೌಡರು. ಎಸ್, ನಮ್ಮ ಜೊತೆ ಮಾತಾಡ್ತಿದ್ದಾಗೆ ಹಲವಾರು ಪೊಲಿಟಿಷಿಯನ್ಸ್ ಹೇಳಿದ್ರು ಅವರಿಗೆ ಪರಿಷತ್ನಲ್ಲಿ ನಡೆದಿದ್ದಂತಹ ಗಲಾಟೆ ಬಗ್ಗೆ ತುಂಬಾನೇ ನೋವಾಗಿತ್ತು, ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರು ಅಂತ ಹೇಳಿದ್ರು. ಇದೀಗ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಧರ್ಮೇಗೌಡರು ಅನ್ನೋ ಮಾಹಿತಿ ದೊರಕಿರುವಂಥದ್ದು. ಪರಿಷತ್ ಗಲಾಟೆ ಬಗ್ಗೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ, ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಧರ್ಮೇಗೌಡರು. ಪರಿಷತ್ ಗಲಾಟೆ ಬಗ್ಗೆ ಡೆತ್ ನೋಟ್ನಲ್ಲಿ ಉಪಸಭಾಪತಿ ಉಲ್ಲೇಖಿಸಿರುವಂಥದ್ದು. ಹಾಗಾದ್ರೆ ಆ ಡೆತ್ ನೋಟ್ನಲ್ಲಿ ಏನ್ ಬರೆದಿರ್ಬೋದು? ಪರಿಷತ್ನಲ್ಲಿ ನಡೆದಿರುವಂತಹ ಗಲಾಟೆಯಿಂದಾಗಿ ತನಗೆಷ್ಟು ನೋವಾಗಿದೆ ಅನ್ನೋದ್ರ ಬಗ್ಗೆ ಅವರು ಆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಪರಿಷತ್ ಗಲಾಟೆ ಬಗ್ಗೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಉಪಸಭಾಪತಿ. ನಿನ್ನೆ ರಾತ್ರಿ 7 ಗಂಟೆ ವೇಳೆಗೆ ಒಬ್ಬರೇ ತೆರಳಿದ್ರು ಧರ್ಮೇಗೌಡರು, ಆದರೆ 10 ಗಂಟೆ ಆದರೂ ಮನೆಗೆ ವಾಪಸ್ ಬರಲ್ಲ. ಈ ವೇಳೆ ಹುಡುಕಾಟ ನಡೆಸಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ತಿಳಿದು ಬಂದಿದೆ. ಆದರೆ ಹಲವಾರು ಮಂದಿಗೆ ಮೂಡಿದಂತಹ ಪ್ರಶ್ನೆ, ಯಾಕೆ ಈ ರೀತಿಯಾಯಿತು, ಏನು ಕಾರಣ ಅನ್ನೋದು. ಹಾಗಾದರೆ ಇದಕ್ಕೆ ಬೇಕಾಗುವಂತಹ ಉತ್ತರ ಆ ಡೆತ್ ನೋಟ್ನಲ್ಲಿ ಸಿಗ್ಬೋದೇನು? ತನಿಖೆ ವೇಳೆ ತನಿಖೆಗೆ ಬೇಕಾಗುವಂತಹ ಆನ್ಸರ್ಸ್ ಆ ಡೆತ್ ನೋಟ್ನಲ್ಲಿ ಸಿಗ್ಬೋದೇನು? ಆ ಡೆತ್ ನೋಟ್ನಲ್ಲಿ ಹಾಗಾದರೆ ಏನ್ ಬರೆದಿರ್ಬೋದು ಉಪಸಭಾಪತಿಯವರು? ಪರಿಷತ್ನಲ್ಲಿ ಆದಂತಹ ಅವಮಾನದ ಬಗ್ಗೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ, ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಧರ್ಮೇಗೌಡರು. ಪರಿಷತ್ ಗಲಾಟೆ ಬಗ್ಗೆ ಡೆತ್ ನೋಟ್ನಲ್ಲಿ ಉಪಸಭಾಪತಿ ಧರ್ಮೇಗೌಡರು ಉಲ್ಲೇಖಿಸಿರುವಂಥದ್ದು. ಇನ್ನು ಈ ವೇಳೆ ಮನೆಯವರಿಗೂ ಕ್ಷಮೆ ಕೇಳಿ ಆಸ್ತಿ ಹಂಚಿಕೆ ವಿಚಾರದ ಬಗ್ಗೆಯೂ ಉಲ್ಲೇಖ ಮಾಡಲಾಗಿದೆ. ಮನೆಯವರಿಗೂ ಕೂಡ ಕ್ಷಮೆ ಕೇಳಿದ್ದಾರೆ ಧರ್ಮೇಗೌಡರು. ಇನ್ನು ಆಸ್ತಿ ಹಂಚಿಕೆ ಬಗ್ಗೆಯೂ ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪರಿಷತ್ ಗಲಾಟೆ ಬಗ್ಗೆ ಮುಖ್ಯವಾಗಿ ಇತ್ತೀಚೆಗೆ ನಡೆದಿರುವಂತಹ ಪರಿಷತ್ ಗಲಾಟೆ ಬಗ್ಗೆ ಈ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋ ಮಾಹಿತಿ ದೊರಕಿರುವಂಥದ್ದು. ಯಾಕಂದ್ರೆ ಇತ್ತೀಚೆಗಷ್ಟೇ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಸ್ಥಾನಕ್ಕೆ ಗಲಾಟೆ ನಡೆದಿತ್ತು. ಈ ವೇಳೆ ಉಪಸಭಾಪತಿ ಧರ್ಮೇಗೌಡರನ್ನ ವಿಧಾನ ಪರಿಷತ್ ಸದಸ್ಯರು ತಳ್ಳಾಡಿ ನೂಕಾಡಿ ಹೆಂಗ್ ಬೇಕೋ ಹಂಗೆ ಮನ ಬಂದ ಹಂಗೆ ಸದನಕ್ಕೆ ಅಗೌರವ ತರೋದು ಅಲ್ಲದೆ ರಾಜ್ಯದ ಜನ ತಲೆ ತಗ್ಗಿಸುವಂತಹ ಘಟನೆ ನಡೆದಿತ್ತು ಅಂತಲೇ ಹೇಳ್ಬೋದು. ಪರಿಷತ್ನಲ್ಲಿ
ಇನ್ನು ವಿಧಾನ ಪರಿಷತ್ ಸಭಾಪತಿಯಾದಂತ ಪ್ರತಾಪ್ ಚಂದ್ರ ಶೆಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿತ್ತು. ಈ ವೇಳೆ ಪ್ರತಾಪ್ ಚಂದ್ರ ಶೆಟ್ಟಿ ಸಭಾಪತಿ ಸ್ಥಾನದಲ್ಲಿ ಕೂರೋಕೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಒಪ್ಪಿರಲಿಲ್ಲ. ಆಗ ನಡೆದ ಗಲಾಟೆಯಿಂದಾಗಿ ರಾಜ್ಯದ ಘನತೆಗೆ ಕುಂದು ಬರುವಂತೆ ಪರಿಷತ್ ಸದಸ್ಯರು ನಡೆದುಕೊಂಡಿದ್ದು ರಾಜ್ಯಾದ್ಯಂತ ಇದು ತೀವ್ರ ಟೀಕೆಗೆ ಗುರಿಯಾಗಿತ್ತು. ಇದು ಅವರಿಗೆ ಎಷ್ಟು ನೋವು ತಂದಿತ್ತು ಅನ್ನೋದು ಈ ಡೆತ್ ನೋಟ್ ನಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಡೆತ್ ನೋಟ್ ನಲ್ಲಿ ಪ್ರಮುಖವಾಗಿ ಪರಿಷತ್ ನಲ್ಲಿ ನಡೆದಿದ್ದಂತ ಘಟನೆ ಬಗ್ಗೆ ಅವರಿಗೆ ಏನು ಅವಮಾನ ಆಗಿತ್ತು, ಅಲ್ಲಿರುವ ಇದ್ದಂತ ಅವರು ಯಾವ ರೀತಿ ನಡೆದುಕೊಂಡಿದ್ರು ಅವರ ಜೊತೆಗೆ ಅನ್ನೋದರ ಬಗ್ಗೆ ಅವರು ಆ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ. ಮನೆಯವರಿಗೂ ಕ್ಷಮೆ ಕೇಳಿದ್ದಾರೆ, ತಾನು ಆತ್ಮಹತ್ಯೆ ಮಾಡ್ಕೊಂಡಿರೋ ಬಗ್ಗೆ ಮನೆಯವರಿಗೂ ಕೂಡ ಅವರು ಕ್ಷಮೆ ಕೇಳಿರುವಂತದ್ದು. ಪರಿಷತ್ ಉಪಸಭಾಪತಿ ಎಸ್ ಎಲ್ ಧರ್ಮೇಗೌಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಗುಣಸಾಗರ ಬಳಿ ಈ ಘಟನೆ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಗುಣಸಾಗರ ಬಳಿ ಈ ಘಟನೆ ನಡೆದಿರುವಂಥದ್ದು. ಎಲ್ರಿಗೂ ತಿಳಿದಿರೋ ಹಾಗೆ ಇವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತುಂಬಾ ಆಪ್ತರಾಗಿದ್ದರು. ನಿನ್ನೆ ರಾತ್ರಿ 7 ಗಂಟೆ ವೇಳೆಗೆ ಒಬ್ಬರೇ ತೆರಳಿದ್ದ ವೇಳೆ ಧರ್ಮೇಗೌಡ ಗನ್ಮ್ಯಾನ್ ಹಾಗೂ ಎಸ್ಕಾರ್ಡ್ ಸಿಬ್ಬಂದಿ ಮನೆಗೆ ಕಳಿಸಿ ನೀವ್ಯಾರೂ ಬರಬೇಡಿ, ಹಾಗೆ ಡ್ರೈವರು ಯಾರು ಬೇಡ, ನಾನು ಒಬ್ಬನೇ ಹೋಗ್ತೀನಿ, ಯಾರನ್ನೋ ಮೀಟ್ ಆಗಬೇಕು ಅಂತ ಹೇಳಿಬಿಟ್ಟು ಹೋಗಿದ್ದಾರಂತೆ. ತಮ್ಮ ಕಾರ್ನಲ್ಲಿ ಒಬ್ಬರೇ ತೆರಳಿದ್ದಾರೆ. ಆದರೆ ರಾತ್ರಿ 10 ಗಂಟೆ ಆದರೂ ಕೂಡ ಇವರು ವಾಪಸ್ ಬರಲ್ಲ ಮನೆಗೆ. ಏನಾಯ್ತು ಇವರಿಗೆ, ಯಾಕೆ ಇನ್ನು ಮನೆಗೆ ಬಂದಿಲ್ಲ ಅಂತ ಅಲ್ಲಿದ್ದವರು ಇವ್ರನ್ನ ಹುಡುಕಾಡೋಕೆ ಶುರು ಮಾಡಿದ್ದಾರೆ. ಈ ವೇಳೆ ಸುದ್ದಿ ತಿಳಿದು ಬಂದಿದೆ, ಮೃತದೇಹ ಗುಣಸಾಗರ ಬಳಿ ಧರ್ಮೇಗೌಡರ ಮೃತದೇಹ ಪತ್ತೆಯಾಗಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಸಿಟಿ ರವಿ ಹಾಗೂ ಚಿಕ್ಕಮಗಳೂರು ಎಸ್ಪಿ ಭೇಟಿ ನೀಡಿದ್ದಾರೆ. ಧರ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾತ್ರಿ 10 ಗಂಟೆ ಆದರೂ ಕೂಡ ವಾಪಸ್ಸಾಗದ ಹಿನ್ನೆಲೆಯಲ್ಲಿ ಅವ್ರಿಗೋಸ್ಕರ ಹುಡುಕಾಟ ನಡೆಸಿದ ಸಂದರ್ಭದಲ್ಲಿ ಗುಣಸಾಗರ ಬಳಿ ಧರ್ಮೇಗೌಡರ ಮೃತದೇಹ ಪತ್ತೆಯಾಗಿತ್ತು. ಘಟನಾ ಸ್ಥಳಕ್ಕೆ ಸಿಟಿ ರವಿ, ಚಿಕ್ಕಮಗಳೂರು ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ಆಪ್ತರಾಗಿದ್ದಂತಹ ಧರ್ಮೇಗೌಡ ಈ ರೀತಿ ಸಾವಿಗೆ ಶರಣಾಗಿರೋದಕ್ಕೆ ಕಾರಣ ಆದರೂ ಏನು ಅನ್ನುವಂತಹ ಪ್ರಶ್ನೆಗೆ ಉದ್ಭವ ಆಗ್ತಾ ಇರೋದು. ಇನ್ನು ಪರಿಷತ್ ಗಲಾಟೆಯಿಂದ ಮನನೊಂದಿದ್ರ ಧರ್ಮೇಗೌಡರು, ಹಾಗಾದ್ರೆ ಪರಿಷತ್ನಲ್ಲಿ ಆದಂತಹ ಅವಮಾನದಿಂದ ಇವರು ಘಾಸಿಗೊಂಡಿದ್ರ ಅನ್ನುವಂತಹ ಒಂದು ವಿಚಾರ ಇಲ್ಲಿ. ಅವತ್ತಿನ ಘಟನೆಯ ದೃಶ್ಯವನ್ನ ಕೂಡ ನೋಡಬಹುದು. ಉಪಸಭಾಪತಿಯನ್ನ ಸದಸ್ಯರು ಎಳೆದಾಡಿದಂತಹ ರೀತಿ ಅದು, ಸಾಕಷ್ಟು ಟೀಕೆ ಖಂಡನೆ ಎಲ್ಲ ಕೂಡ ವ್ಯಕ್ತವಾಗಿತ್ತು ಆ ಘಟನೆಗೆ ಸಂಬಂಧಪಟ್ಟಂತೆ. ಅದು ಕೂಡ ಬೀದಿ ರೌಡಿಗಳ ರೀತಿಯಲ್ಲಿ ಕಾದಾಡಿರುವಂತಹ ವಿಚಾರಕ್ಕೆ ಈ ರೀತಿ ಯಾವತ್ತೂ ಕೂಡ ಪರಿಷತ್ನಲ್ಲಿ ಆಗಿರಲಿಲ್ಲ ಅಂತಹ ಒಂದು ಘಟನೆ, ನಾಚಿಕೆಗೇಡಿನ ಘಟನೆ ಅನ್ನುವಂತಹ ಟೀಕೆ ಸಾಕಷ್ಟು ವ್ಯಕ್ತವಾಗಿತ್ತು. ಅದು ಕೂಡ ಬುದ್ಧಿವಂತರ ಮನೆಯಲ್ಲಿ ಈ ರೀತಿ ಆಯಿತು ಅನ್ನುವಂತಹ ವಿಚಾರವಾಗಿ ಪರಿಷತ್ನಲ್ಲಿ ಆದಂತಹ ಗಲಾಟೆಗೆ